ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿಯ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರ 40ನೇ ವರ್ಧಂತಿ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಿತು. ಪಟ್ಟನಾಯಕನಹಳ್ಳಿ ಸ್ಫಟಿಕಪುರಿ ಶ್ರೀ ನಂಜಾವಧೂತ ಸ್ವಾಮೀಜಿಯವರ 40ನೇ ವರ್ಧಂತಿ ಮಹೋತ್ಸವದಲ್ಲಿ ಸ್ವಾಮೀಜಿಯವರು ಮಾತನಾಡುತ್ತಾ, ಭದ್ರ ಎತ್ತಿನಹೊಳೆ, ಮೇಕೆದಾಟು, ಅಪ್ಪರ ಭದ್ರಾ ಮೇಲ್ದಂಡೆ ಯೋಜನೆಯಂತಹ ನೀರಾವರಿ ಯೋಜನೆಗಳು ತ್ವರಿತಗತಿಯಲ್ಲಿ ಕಾಮಗಾರಿ ಪೂರ್ಣಗೊಂಡು ಮಧ್ಯ ಕರ್ನಾಟಕದ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಸೌಲಭ್ಯ ದೊರೆತಾಗ ಕುಡಿಯುವ ನೀರಿನ ದಾಹ ಶಾಶ್ವತವಾಗಿ ನೀಗಲಿದೆ. ಶೀಘ್ರ ಅನುಷ್ಠಾನ ಮಾಡುವಂತಹ ಇಚ್ಛಾಶಕ್ತಿ ಸರ್ಕಾರ ಹೊಂದಬೇಕಿದೆ. ಅನ್ನದಾತ ಈ ದೇಶದ ಬೆನ್ನೆಲುಬು. ಇಂತಹ ರೈತರ ಕಷ್ಟಕ್ಕೆ ಶ್ರೀಮಠ ಎಂದಿಗೂ ಧ್ವನಿಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಶ್ರೀ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಯವರು ಹೇಳಿದರು. ವೈಯಕ್ತಿಕ ಅನಿಸಿಕೆ ಮತ್ತು ನಿಮ್ಮ ಸಾರ್ವತ್ರಿಕ ಅಭಿಪ್ರಾಯ ಇದೆ ಅಂತಲೂ ಕೂಡ ನಾನು ಭಾವಿಸ್ತೇನೆ. ಸ್ವಾಮೀಜಿಯವರು 39 ವರ್ಷಗಳ ವಸಂತಗಳನ್ನು ಮುಗಿಸಿ ಇವತ್ತು 40 ವರ್ಷಗಳ ಪಾದಾರ್ಪಣೆ ಮಾಡತಕ್ಕಂತ ಈ ಶುಭ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸಮಾಜದ ಎಲ್ಲ ಬಂಧುಗಳ ಪರವಾಗಿ ಅವರಿಗೆ ಆರ್ಥಿಕವಾದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮತ್ತು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಸ್ವಾಮೀಜಿಯವರಿಗೆ ಯಾವಾಗಲೂ ಕೂಡ ನಾನು ವೈಯಕ್ತಿಕವಾಗಿ ಅವರನ್ನ ಸಂದರ್ಶನ ಮಾಡಿದಾಗ, ಅವರ ಜೊತೆ ಇದ್ದಾಗ, ಅವರ ಸಾನ್ನಿಧ್ಯದಲ್ಲಿ ಸಮೀಪದಲ್ಲಿ ನನಗೆ ವಸ್ತವ್ಯ ಇರಲಿಕ್ಕೆ ಅವಕಾಶ ಸಿಕ್ಕಾಗ ನಾನು ಕಂಡಂತ ಸತ್ಯಗಳಂತ ಹೇಳಿದ್ರೆ, ಅವರಿಗೆ ಯಾವಾಗಲೂ ಕೂಡ ತುಡಿತಾ ಇರ್ತಕ್ಕಂಥದ್ದು ಒಂದು ರೈತರ ಬಗ್ಗೆ. ಅವರು ಯಾವ ಸಂದರ್ಭದಲ್ಲಿಯೂ ಕೂಡ ಅವರನ್ನ ಮಾತಾಡಿಸಕ್ಕೆ ಹೋದಾಗ, ಒಬ್ಬ ಅಧಿಕಾರಿಯಾಗಿ ಆಗಿರ್ಬೋದು ಅಥವಾ ಸಾಮಾನ್ಯ ಪ್ರಜೆಯಾಗಿ ಕಂಡಾಗ ಕೂಡ ರೈತರ ಭವಣೆಗಳ, ರೈತರ ನಷ್ಟ ಕಷ್ಟ ನಷ್ಟಗಳ ಬಗ್ಗೆ ಯಾವಾಗಲೂ ಚಿಂತನೆ ಮಾಡ್ತಕ್ಕಂಥದ್ದು. ಅವರು ಯಾವಾಗಲೂ ಕೂಡ ಒಂದು ವಿದ್ಯಾಭ್ಯಾಸ ಇರಬೇಕು, ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸ ಬೇಕು, ಎರಡು ದುಡಿಯುವ ಕೈಗಳಿಗೆ ಕೆಲಸ ಬೇಕು ಅಂತಕ್ಕಂಥದ್ದು. ವಿಶೇಷವಾಗಿ ರೈತ ಬಾಂಧವರಿಗೆ ದುಡಿಯುವ ಕೈಗೆ ಕೆಲಸ ಬೇಕು. ಈ ಶಿವಮೊಗ್ಗ, ಅದೇ ರೀತಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ತರ ಮಲ್ನಾಡ್ ಆಗೋದ್ರಲ್ಲಿ ಯಾವುದೇ ಸಂದೇಶ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಮುಂದೊಂದು ದಿನ ಉಲ್ಟಾ ಆಗುತ್ತೆ. ಇವತ್ತು ಮಲೆನಾಡು ಪ್ರದೇಶಗಳು, ಮಲ್ನಾಡು ಪ್ರದೇಶಗಳಲ್ಲಿ ನೀರು ಯಥೇಚ್ಛವಾಗಿ ಹರಿತಾ ಇದೆ, ಅಲ್ಲೆಲ್ಲ ಮಲ್ನಾಡಿದೆ. ಮುಂದೊಂದು ದಿನ ಇದು ಶಿರಾ ತಾಲೂಕಿಗೂ ಹರಿದು ಎಲ್ಲಾ ಕೆರೆಗಳು, ಎಲ್ಲ ಡ್ಯಾಮ್ಗಳು, ಕೆರೆಗಳೆಲ್ಲ ತುಂಬಿದ್ರೆ ಇದು ಮಲ್ನಾಡಾಗುತ್ತೆ. ಆ ಕೀರ್ತಿ ನಮ್ಮ ಸ್ವಾಮಿಗಳಿಗೆ ಸಲ್ಲುತ್ತೆ, ಆ ಒಂದು ದಿನ ಬರುತ್ತೆ ಅಂತೇಳಿ ನನಗೆ ಮಾತನಾಡೋ ಅವಕಾಶ. ದನಗಳಿಗೆ ಹಾಕ್ಲಿಕ್ಕೂ ಕೂಡ ಬೇಜಾರಾಗಿರ್ತಕ್ಕಂಥ ಅನೇಕ ಸಂದರ್ಭಗಳನ್ನು ನಾವು ಕಂಡಿದ್ದೇವೆ. ಕಳೆದ 15-20 ವರ್ಷಗಳಿಂದ ಪರಮಪೂಜ್ಯರು ತಮ್ಮ ಹುಟ್ಟುಹಬ್ಬದ ಆಚರಣೆ ಸಂದರ್ಭದಲ್ಲಿ ಅವರೊಂದು ಶಪಥ ಮಾಡಿದ್ರು, ನನಗೆ ಯಾವಾಗಲೂ ಹುಟ್ಟುಹಬ್ಬ ಅಂತ ಯಾರು ನನ್ನ ಕರಿಬೇಡಿ, ಮತ್ತು ಅದಕ್ಕೆ ನನಗೆ ಇಷ್ಟನೂ ಆಗೋದಿಲ್ಲ. ಆದ್ರೆ ಎಲ್ಲಾ ಜನರು, ರೈತ ಬಾಂಧವರು ಈ ಭಾಗದಲ್ಲಿ ಸೇರಿ ಅದನ್ನ ಒಂದು ನೀರಿನ ಅಕ್ಕೋತ್ತಾಯ ಸಮಾವೇಶ ಅನ್ನ ಮಾಡೋದಾದ್ರೆ ಅದರ ಸಾನ್ನಿಧ್ಯವನ್ನ, ಅದರ ನೇತೃತ್ವವನ್ನು ನಾನು ವಹಿಸಲಿಕ್ಕೆ ತಯಾರಿ ಇದ್ದೇನೆ ಅಂತಕ್ಕಂಥ ಹೇಳಿದ ಒಂದು ಅಪ್ಪಣೆ ಮೇರೆಗೆ ಇವತ್ತು ರೈತ ಸಮಾವೇಶಗಳು ಎಲ್ಲ ಕಡೆ ನಡೀತಾ ಇದೆ.
ಒಂದು ರಾಜ್ಯ ವ್ಯಾಪ್ತಿಯಲ್ಲಿ ಮತ್ತು ರಾಷ್ಟ್ರ ವ್ಯಾಪ್ತಿಯಲ್ಲಿ ಪಟ್ನಾಯಕ್ನಲ್ಲಿ ಸ್ವಾಮೀಜಿ ಅಂತ ಹೇಳಿದ್ರೆ ಬಹುಶಃ ಹೋರಾಟದ ಮನೋಭಾವ ಇರ್ತಕ್ಕಂಥ ಆಧ್ಯಾತ್ಮಿಕ ಕ್ಷೇತ್ರದ ಮನೆಮಾತಾಡಿರ್ತಕ್ಕಂಥ ಒಬ್ಬರೊಬ್ಬರು ಸ್ವಾಮೀಜಿ ಅಂತ ಪಂಜಾಬ್ ನಂಜಾವೃತ ಮಹಾಸ್ವಾಮೀಜಿಯವರು ಅಂತಕ್ಕಂಥದ್ದು ನಾವು ಬಹಳ ಸಂದರ್ಭದಲ್ಲಿ ನಾವು ಕೇಳಿದ್ದೇವೆ. ಬೆಂಗಳೂರಲ್ಲಾಗಲಿ ಯಾವಾಗಲೇ ಆಗಲಿ ಸಮಾಜಕ್ಕೆ ಯಾವಾಗಲಾದ್ರೂ ನೋವು ಬಂದಂತ ಸಂದರ್ಭದಲ್ಲಿ ರೈತರ ಬವಣೆಗೆ ರೈತರ ಬದುಕಿಗೆ ಯಾವುದೇ ಸಂದರ್ಭದಲ್ಲಿ ಒಂದು ಅಡಚಣೆ ಅಥವಾ ಅಪಾಯ ಬಂದಿದೆ ಅಂತ ಸಂದರ್ಭದಲ್ಲಿ ಮೊದಲು ಎದ್ದೇ ಇರ್ತಕ್ಕಂಥವ್ರು ಯಾರು ಬರಲಿ ಬಿಡಲಿ ನಾನು ಮುಂದುವರಿತೀನಿ ಅಂತಕ್ಕಂಥ ಹೋಗ್ತಕ್ಕಂಥ ಶಕ್ತಿ ಪರಮಾತ್ಮರಿಗೆ. ಶಿರಾನಗರದ ಉದಯೋನ್ಮುಖ ಕಾದಂಬರಿಗಾರ್ತಿ ಸತ್ಯಾರವಿ ಇನ್ನಿಲ್ಲ. ಸತ್ಯಾರವಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ಭಗವಂತ ನೀಡಲಿ ಎಂದು ತಾಲೂಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ನಂದೀಶ್ವರ್ ಹಾರೈಸಿದರು. ಶಿರಾನಗರದ ಉದಯೋನ್ಮುಖ ಕಾದಂಬರಿಗಾರ್ತಿ ಸುಮಾರು 47 ವರ್ಷದ ಸತ್ಯ ರವಿ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಮೂಲತಃ ಚಿತ್ರದುರ್ಗ ಜಿಲ್ಲೆಯವರಾದ ಸತ್ಯಭಾಮ ಇಲ್ಲಿನ ಜಯಬಾರ್ ಮಾಲೀಕರಾದ ರವಿ ಅವರನ್ನು ವಿವಾಹ ಆದ ನಂತರ ಸತ್ಯ ರವಿ ಆಗಿ ಗುರುತಿಸಿಕೊಂಡಿದ್ದರು. ಗೃಹಿಣಿಯಾಗಿದ್ದ ಇವರು ಬರಹದ ಕಡೆ ಒಲವಿದ್ದ ಲೇಖಕಿ. ಯಾವ ಊರ ದುರ್ಗಿ ಸೇರಿದಂತೆ 4-6 ಕಾದಂಬರಿಗಳನ್ನು ಬರೆದಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ JDS ಅಧ್ಯಕ್ಷರಾದ ಡಿ ಯಶೋಧರ, ರಾಜ್ಯ JDS ಸಂಘಟನಾ ಕಾರ್ಯದರ್ಶಿಗಳಾದ ಕಲ್ಕೆರೆ ರವಿಕುಮಾರ್, ಬಿಜೆಪಿ ಮುಖಂಡರಾದ ಚಿದಾನಂದ್ ಎಂ ಗೌಡ, ತಾಲೂಕು JDS ಅಧ್ಯಕ್ಷರಾದ ಆರ್ ಉಗ್ರೇಶ್, ಮುಖಂಡರಾದ ಪ್ರಕಾಶ್ ಗೌಡ, ಕ್ಯಾದಿಗುಂಟೆ ತಿಪ್ಪೇಸ್ವಾಮಿ, ತಾಲೂಕ್ ಪಂಚಾಯತ್ ಸದಸ್ಯರಾದ ಕೆಎಂ ಶ್ರೀನಿವಾಸ್, ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಲಕ್ಷ್ಮಣ್ ಗೌಡ, ಡಾಕ್ಟರ್ ನಾರಾಯಣ ಆಚಾರ್ಯ, ಡಾಕ್ಟರ್ ಮುದ್ರಂಗಪ್ಪ, ಮುದ್ಮಡು ರಂಗಸ್ವಾಮಿ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.